ಬಿಗ್ ಬಾಸ್ ಸೀಸನ್ 11 ನಿನ್ನೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಮೊದಲೇ ಪ್ರೋಮೋವನ್ನ ನೋಡಿದಂತ ವೀಕ್ಷಕರು ಯಾವಾಗ ಭಾನುವಾರ ಬರುತ್ತೆ ಅಂತ ಕಾದು ಕೂತಿದ್ರು ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಮಾನಸ ಅವರಿಗೆ ಚೆನ್ನಾಗಿ ಬಿಸಿ ಮುಟ್ಟಿಸ್ತಾರೆ ಅನ್ನೋ ಸೂಚನೆ ಪ್ರೋಮೋದ ಮೂಲಕ ವೀಕ್ಷಕರಿಗೆ ಸಿಕ್ಕಿತ್ತು ನಿನ್ನೆ ಪ್ರೋಮೋದಲ್ಲಿ ನೋಡಿದಕ್ಕಿಂತಲೂ ಭರ್ಜರಿಯಾಗಿಯೇ ಕಿಚ್ಚ ಸುದೀಪ್ ಅವರು ಚೈತ್ರ ಕುಂದಾಪುರ ಹಾಗೇನೆ ಮಾನಸ ಹಾಗೇನೆ ಜಂಬದ ರಾಣಿ ಭವ್ಯಗೌಡಗೂ ಕೂಡ ಚೆನ್ನಾಗಿಯೇ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ವೀಕ್ಷಕರು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಾಗಿಯೇ ಬಿಸಿಯನ್ನು ಮುಟ್ಟಿಸಿದ್ದಾರೆ ಕಿಚ್ಚ ಸುದೀಪ್ ಅವರು ಇನ್ನು ವೀಕ್ಷಕರಲ್ಲೂ ಒಂದು ನಿರೀಕ್ಷೆ ಇತ್ತು ಮತ್ತೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯ ಒಳಗೆ ಬರಬಹುದು ಅಂತ ಆದರೆ ನಿನ್ನೆಯ ಸಂಚಿಕೆಯಲ್ಲಿ ಅದು ಕ್ಲಿಯರ್ ಆಗಿದೆ ಮತ್ತೆ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯೊಳಗೆ ಬರುವಂಥ ಯಾವುದೇ ಚಾನ್ಸಸ್ ಇಲ್ಲ ಹಾಗೆ ರಂಜಿತ್ ಅವರು ಕೂಡ ಮತ್ತೆ ಬರಲ್ಲ ಅನ್ನೋದು ಕ್ಲಿಯರ್ ಆಗಿದೆ ಹಾಗಾಗಿ ಮತ್ತೆ ಲಾಯರ್ ಅವರನ್ನು ಬಿಗ್ ಬಾಸ್ ಮನೆಯೊಳಗೆ ನೋಡುವಂಥ ನಿರೀಕ್ಷೆಯಲ್ಲಿದ್ದಂಥ ವೀಕ್ಷಕರಿಗೆ ನಿರಾಸೆಯಾಗಿದೆ ಇನ್ನೊಂದು ಅಚ್ಚರಿಯ ವಿಚಾರ ಅಂದರೆ ಲಾಯರ್ ಹಾಗೇನೆ ರಂಜಿತ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ತಾ ಇದ್ದಂತೆ ಇನ್ನೊಬ್ಬ ವ್ಯಕ್ತಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರು ಬೇರಾರೂ ಅಲ್ಲ ಹಳ್ಳಿ ಪ್ರತಿಭೆ ಗಾಯಕ ಹನುಮಂತು ಅವರು ಅವರು ಎಂಟ್ರಿಯನ್ನು ಕೊಟ್ಟಿರುವುದು ವೀಕ್ಷಕರಲ್ಲಿ ಕುತೂಹಲವನ್ನು ಮೂಡಿಸಿದೆ ಜೊತೆಗೆ ಒಂದಷ್ಟು ಬೇಜಾರು ಕೂಡ ಅನ್ನಿಸ್ತಾ ಇದೆ ಹನುಮಂತು ಅವರನ್ನು ಯಾವುದೇ ಕಾರಣಕ್ಕೂ ನಾವು ಲಾಯರ್ ಜೊತೆ ಕಂಪೇರ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಲಾಯರ್ ಜಗದೀಶ್ ಅವರೇ ಬೇರೆ ಹನುಮಂತು ಅವರೇ ಬೇರೆ ಅವರ ಜಾಗವನ್ನು ಹನುಮಂತು ಅವರು ತುಂಬುತ್ತಾರೆ ಅನ್ನೋ ಕಾರಣಕ್ಕೆ ಅವರನ್ನು ಕರ್ಕೊಂಡು ಬಂದಿರೋದು ಎಷ್ಟರ ಮಟ್ಟಿಗೆ ಸರಿ ಅಥವಾ ಈ ರೀತಿಯ ಒಂದು ಏಕಾಏಕಿ ಘಟನೆ ನಡೆದು ಹೋಯಿತು ಯಾರನ್ನು ಕರ್ತರೋದು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಈ ಒಂದು ವಾಹಿನಿ ಇವರನ್ನು ಕರ್ತಂದಿದೆಯಾ ಅಂತ ಒಂದಷ್ಟು ಜನ ಕಮೆಂಟ್ ಮೂಲಕ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಇನ್ನು ಈ ಒಂದು ಬಿಗ್ ಬಾಸ್ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಹನುಮಂತು ಅವರಿಗೆ ಒಂದಷ್ಟು ದಿನ ಬೇಕಾಗಬಹುದು ಅವರ ಮುಗ್ಧತೆಯ ಮೂಲಕ ವೀಕ್ಷಕರ ಗಮನವನ್ನು ಅವರು ತಿಳಿಯೋದಕ್ಕೆ ಸಾಧ್ಯನ ಅವರಲ್ಲಿರುವಂಥ ಮುಗ್ಧತೆಯನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಅವರನ್ನು ಕರ್ತರಲಾಗಿದೆಯಾ ಇದು ವರ್ಕೌಟ್ ಆಗತ್ತಾ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ನಿನ್ನೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅವರು ಯಾವ ರೀತಿ ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಬಿಗ್ ಬಾಸ್ ಮನೆಯೊಳಗೆ ಹಾಗೆಯೇ ಸ್ಪರ್ಧಿಗಳ ಜೊತೆ ಮಾತನಾಡುತ್ತಾ ಅವರಲ್ಲಿದ್ದಂಥ ಸಾಕಷ್ಟು ಇನೋಸೆನ್ಸ್ ಹೊರಗೆ ಬಂತು ಹನುಮಂತ್ ಅವರು ಬಿಗ್ ಬಾಸ್ ಮನೆಯೊಳಗೆ ಕ್ಯಾಪ್ಟನ್ ಕೂಡ ಆಗಿದ್ದಾರೆ ಬರ್ತಾ ಇದ್ದಂತೆ ಹಾಗಾಗಿ ಏನಾಗ್ತಾ ಇದೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ವೀಕ್ಷಕರಲ್ಲಿ ಲಾಯರ್ ಜಗದೀಶ್ ಅವರ ಸ್ಥಾನವನ್ನು ಯಾವುದೇ ಕಾರಣಕ್ಕೂ ಹನುಮಂತು ಅವರು ತುಂಬೋದಕ್ಕೆ ಸಾಧ್ಯ ಇಲ್ಲ ಲಾಯರ್ ಇದ್ರೇ ಬಿಗ್ ಬಾಸ್ ಮನೆಗೊಂದು ಕಳೆ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಮನೋರಂಜನೆಯನ್ನು ಕೊಡ್ತಾ ಇದ್ರು ಅವರಿಗೆ ಸರಿಸಾಟಿ ಇನ್ನೊಬ್ರು ಇಲ್ಲ ಬಹುತೇಕರು ನಾವು ಬಿಗ್ ಬಾಸ್ ಶೋವನ್ನು ಇನ್ನು ಮುಂದೆ ನೋಡೋದೇ ಇಲ್ಲ ಲಾಯರ್ ಜಗದೀಶ್ ಅವರು ಇದ್ರೇ ಅದಕ್ಕೊಂದು ಕಳೆ ಈಗ ಅವರು ಹೊರಗೆ ಹೋಗಿರೋದ್ರಿಂದ ನಮಗೆ ಶೋವನ್ನು ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇಷ್ಟ ಆಗ್ತಾ ಇಲ್ಲ ಯಾರನ್ನೇ ಕರೆತಂದರೂ ಕೂಡ ಅವರು ಲಾಯರ್ ಜಗದೀಶ್ ಅವರಿಗೆ ಸರಿಸಾಟಿ ಅಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ ಸೊ ವೀಕ್ಷಕರ ಲೆಕ್ಕಾಚಾರವನ್ನು ಉಲ್ಟಪಲ್ಟ ಮಾಡ್ತಾರ ಹನುಮಂತು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋಗುತ್ತೆ